ನಂಗೆಲ್ಲ ಅರ್ಥ ಆಗತ್ತೆ ರಾಧ. ನಿನ್ ಕಣ್ಣು ಯಾರನ್ನೋ ಹುಡುಕ್ತಾ ಇದೆ, ನಂಗೆ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಅವಾಗದಿಂದ ಹುಡುಕ್ತಿದ್ದೀನಿ, ಎಲ್ಲೂ ಹೋದ್ಲಿ ಇವಳು, ಎಲ್ಲೂ ಕಾಣಿಸ್ತಿಲ್ಲ. ದೀಪು ಒಂದ್ ನಿಮಿಷ ನನ್ ಮಾತು ಕೇಳು. ಸಿತಾರಾ ಮೇಡಮ್? ಅದೇ ನಿನ್ ಮೇಡಮ್ ಎಲ್ಲಿ ಅಂದೆ. ಅಯ್ಯೋ, ನಾನು ಅವಾಗಿಂದ ಅದನ್ನೇ ಹೇಳಕ್ ನೋಡ್ತಾ ಇದ್ದೀನಿ, ನೀನ್ ಕೇಳಿಸ್ಕೊಳ್ತಾನೆ ಇಲ್ವಲ್ಲ. ದೀಪು ಮನೆಯೆಲ್ಲ ಹುಡುಕ್ತಿದ್ಯಲ್ಲ, ಏನ್ ಬೇಕಿತ್ತು? ಚಿಕ್ಕಮದು ನೀನೇನ್ ಚಿಕ್ಕ ಮಗು ಏನೇ ಅಮ್ಮನ್ ಸೆರಗ್ ಹಿಡ್ಕೊಂಡು ಓಡಾಡಕ್ಕೆ? ಅಕ್ಕ ಮನೇಲಿಲ್ಲ. ಮನೇಲಿಲ್ವಾ? ಎಲ್ಲ ಹೋದ್ಲು? ಎಲ್ಲ ನಿನ್ಗೆ ಹೇಳೇ ಹೋಗ್ಬೇಕಾ? ಇವತ್ ನಿನ್ಗೊಂದು ಗುಡ್ ನ್ಯೂಸ್ ಇದೆ, ರಮಣ್ ಬಂದ್ಮೇಲೆ ಗೊತ್ತಾಗತ್ತೆ. ಅದಕ್ಕೆ ಮುಂಚೆ ಸ್ವಲ್ಪ ಕೆಲಸ ಇದೆ, ನನ್ನ ಜೊತೆ ಬಾ. ಚಿಕ್ಕಮ್ಮ ಚಿಕ್ಕಮ್ಮ ಎಲ್ಲಿಗೆ?
ನಾ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಬ್ರೋಕರ್ ಬ್ರೋಕರ್ ಥರ ಇದ್ದೀನಿ ಇವ್ರ ಮಧ್ಯೆ. ಸಿತಾರ, ನಿನಗಿಂಥ ಗತಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಐ ರಿಯಲಿ ಪಿಟಿ ಮೈ ಸೆಲ್ಫ್. ನೀವು ಬಂದಿದ್ದು ಬಹಳ ಖುಷಿಯಾಯಿತು ಬೀಗ್ರೆ. ಮಕ್ಕಳು ಏನೋ ದುಡುಕಿ ತಪ್ಪು ಮಾಡ್ತಾರೆ, ಹಾಗಂತ ನಾವು ಅವ್ರ ಜೊತೆ ಸುಮ್ಮನೆ ಇದ್ದರೆ ಕಷ್ಟ. ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವ್ರನ್ನ ಸರಿದಾರಿಗೆ ತರೋದು ನಮ್ಮ ಕರ್ತವ್ಯ. ದೀಪು, ಇದನ್ನು ಬಿಡು, ಅಲ್ಲಿ ಹೋಗಿ ತೊಗರಿ ಬೇಡ ತಗೊಂಡು ಸ್ವಲ್ಪ ನೆನ್ಸು. ಒಳ್ಳೆ ಕೈಗುಣ ರಾಮಣ್ಣಂತೂ ಅವಳು ಬಂದ್ಮೇಲೆ ನಮ್ಮ ಅಡುಗೆನೇ ಇಷ್ಟಪಡ್ತಿಲ್ಲ. ಕೈಯಲ್ಲಿ ಚಾಕ್ ಹಿಡ್ಕೊಂಡಿದ್ದೀನಿ ಚಿಕ್ಕಮ್ಮ, ಸುಮ್ಮನೆ ನನ್ನ ಕೆರಳಿಸ್ಬೇಡ. ಆ ಟೀಚರ್ ಹೆಸರು ಹೇಳಿದ್ರೆ ನನ್ನ ರಕ್ತ ಕುದಿಯುತ್ತೆ. ಅವಳಿಲ್ಲದೆ ಈ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ. ಸೊಸೆ ಅಂದರೆ ಅವಳ ಥರ ಇರಬೇಕು. ದೀಪು, ನೀನು ಮದುವೆಗೆ ಹೋದ್ಮೇಲೆ ಅವಳ ಥರ ಒಳ್ಳೆ ಹೆಸರು ತಗೊಳ್ಳೆ. ನಾನು ಕೆಲಸ ಮಾಡ್ತಿದ್ದೀನಿ ತಾನೆ, ಇನ್ನೇನಿಂದು ಮದುವೆ ಅಂತೆ ಮದುವೆ.
ಯಾಕೆ ಸಿಟ್ ಮಾಡ್ಕೋತೀಯಾ? ಇವತ್ತಲ್ಲ ನಾಳೆ ನೀನು ಮದ್ವೆಗೆ ಹೋಗ್ಬೇಕು ತಾನೆ? ಸರಿ, ಅದಾದ್ಮೇಲೆ ಒಗ್ಗರಣೆ ಬಾಣಲಿ ತಗೋ, ಆ ತರಕಾರಿ ಹೆಚ್ಚಿದೆಯಲ್ಲ ಅದನ್ನೆಲ್ಲ ಅದಕ್ಕೆ ಹಾಕು. ಒಂದ್ ಮುಗ್ದ್ರೆ ಇನ್ನೊಂದು ಹೇಳ್ತಾಳೆ, ಏನ್ ಕರ್ಮನು? ಹೋಗಿ ಹೋಗಿ ಎಂಟಿ ನುಂಡೆ ಕೈಲಿ ಸಿಕ್ಕಾಕೊಂಡೆ. ಅವಳು ಎಲ್ಲಿದ್ದಾಳೋ ಮಹಾರಾಣಿ, ನನ್ನ ಹೊಟ್ಟೆ ಉರ್ಸಕ್ ಕಾಯ್ತಾ ಇರ್ತಾಳೆ. You should have informed us before leaving home.
ಇವಳಂತೂ ಫುಲ್ ಉರ್ಕೊಂಡಿದ್ದಾಳೆ. ಈಗೇನಾದರೂ ನಾನು ಸಿತಾರಾ ಮೇಡಮ್ ಕೂಡ ರಾಧಾ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿದ್ರೆ ನನ್ನ ಹುರಿದು ಮುಕ್ಬಿಡ್ತಾಳೆ. ಕಿರ್ಚಿ ಕಿರ್ಚಿ ಸುಸ್ತಾಗಿ ಬಿತ್ಕೊಂಡಿದ್ದಾಳೆ. ಒಂದು ವೇಳೆ ಎದ್ದಿದ್ದರೆ ಮಾಮೆಲ್ಲಿ ಮಾಮೆಲ್ಲಿ ಅಂತ ಪ್ರಶ್ನೆ ಮಾಡಿ ನನ್ನ ಪ್ರಾಣ ತಿಂದಿರೋಳು. ನಾನೇನಾದರೂ ಬಾಯಿ ಬಿಟ್ಟಿದ್ದಿದ್ರೆ ನನ್ನ ಗ್ರಾಚಾರ ಬಿಡಿಸಿರೋಳು. ಅಮ್ಮ ಮಗಳು ಏನು ಬೇಕಾದರೂ ಮಾಡ್ಕೊಳ್ಳಿ, ನಾನಂತೂ ಮದ್ಯ ಹೋಗಲ್ಲ. ಮೇಡಮ್ಮೇ ಹೋಗಿ ರಾಧಾನ ಕರ್ಕೊಂಡು ಬಂದಿದ್ದಾರೆ ಅಂತ ಇವಳಿಗೇನಾದರೂ ಗೊತ್ತಾದರೆ ಇವಳು ಕಿರ್ಚಿ ಕೂಗಾಡೋದಂತೂ ಖಂಡಿತ. ಮೇಡಮ್ ಅವಳನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೋ, ಆ ದೇವರೇ ಬಲ್ಲ. ಆದರೂ ದೀಪಿಕಾಗಿ ಈಗ ಆಗಬಾರ್ದಿತ್ತು. ಎಷ್ಟೇ ಆದರೂ ಅವಳೊಬ್ಳು ಪ್ರೇಮಿ ಅಲ್ವಾ, ಅವಳಿಗೂ ಫೀಲಿಂಗ್ಸ್ ಅಂತ ಇರಲ್ವಾ. ಇರ್ಸಾಲ್ದು ಅಂತ ಇವತ್ತು ಅವಳಿಗೆ ಡಬಲ್ ನೋವು. ಅವಳನ್ನ ಅಷ್ಟು ಪ್ರೀತಿ ಮಾಡೋ ಅಮ್ಮನೇ ಅವಳಿಗೆ ಅನ್ಯಾಯ ಮಾಡ್ತಿದ್ದಾರೆ. ದೀಪಿಕಾ, ಆ ದೇವರು ನಿನಗೆ ಈ ದುಃಖ ಎಲ್ಲ ತಡ್ಕೊಳ್ಳೋ ಶಕ್ತಿ ಸಿಗಲಿ ಅಂತ ಬೇಡ್ಕೊಳ್ತೀನಿ. ಓ, ಬಂದರು ಅನ್ಸುತ್ತೆ. ಈಗ ಯುದ್ಧ ಶುರು. ಮೇಡಮ್, ನೀವೊಬ್ಬರೇ ಬಂದಿದ್ದೀರಾ ರಾಧಾರಮಣಲ್ಲಿ?